ನಮಸ್ಕಾರ. ಚಂಪಾ ಎಂದೇ ಪ್ರಸಿದ್ಧರಾದ ಚಂದ್ರಶೇಖರ್ ಪಾಟೀಲರು ಇಂಗ್ಲಿಷ್ ಎಂಎ ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಮಿನಿಸ್ಟ್ರಾಗಿ ಇದ್ದರು. ಮೊದಲು ಕರ್ನಾಟಕ ಕಾಲೇಜಲ್ಲಿ ಸ್ವಲ್ಪ ದಿವಸ ಇತ್ತು, ಸಂಕ್ರಮಣ ಪತ್ರಿಕೆ ನಡೆಸ್ತಿದ್ರು. ಮತ್ತು ಈಗ ಕರೋನಾ ನಂತರ 2002 ನಿಧನರಾದರು. ಅವ್ರ ಬಗ್ಗೆ ನನಗೆ ಅವರದ್ದೇ ಸಂಪಾದಿತ ಸಂಕ್ರಮಣ ಲೇಖಕರ ವಿಳಾಸ ಅಂಥೇಳಿ ಅದರಿಂದ ನಾನು ಮಾಹಿತಿ ತೊಗೊಂಡಿದ್ದೀನಿ. ಚುಕ್ಕೆ ಚಿತ್ರಗಳಲ್ಲಿ ಅವ್ರ ಬಗ್ಗೆ ಮಾಹಿತಿ ಇಲ್ಲ, ಹಾಗಾಗಿ ಅಲ್ಲಿ ಅವರು ಲೇಖಕರೇ ತಾನೆ, ಅವರೇ ಪ್ರಕಟಿಸಿದ ಪುಸ್ತಕ ಆದರೂ ಅವ್ರ ಬಗ್ಗೆ ಮಾಹಿತಿ ಇದೆ. ಇದು ಪರಿಪೂರ್ಣ ಅಂತ ಅಂದ್ಕೊಂಡಿದ್ದೀನಿ, ಅಲ್ಲದೆ ಹೋದರೆ ಸೇರಿಸ್ತೀನಿ. ಧಾರವಾಡ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ಅನ್ನೋದು ಅವ್ರು ಹುಟ್ಟಿದವರು. ಜೂನ್ 18, 1939 ಮತ್ತು ನಿಧನರಾದದ್ದು 2002. ಇಂಗ್ಲೀಷ್ ಎಂಎ, ಆಮೇಲೆ ಲೀಡ್ಸ್ ಅನ್ನೋ ಯೂನಿವರ್ಸಿಟಿ ಲಂಡನ್ದು, ಅಲ್ಲಿ ಭಾಷಾಶಾಸ್ತ್ರದಲ್ಲಿ ಎಂಎ ಮಾಡಿದ್ದಾರೆ. ಆಗ ಅವ್ರಿಗೆ 70 ಆಗಿತ್ತು, ಸತ್ತಾಗ ಅವ್ರಿಗೆ 82 ಅಂತ ಅಂದ್ಕೊಳ್ತೀನಿ, 82. ಅವರ ಕವನ ಸಂಕಲನಗಳ ಪಟ್ಟಿ ದೊಡ್ಡದಿದೆ. ಬಾನುಲಿ ಅನ್ನೋದು ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಬರೆದಂತಹ ಮತ್ತು ಬಹುಜನರ ಗಮನ ಸೆಳೆದಂತಹ ಕವನ ಸಂಕಲನ. ಆಮೇಲೆ ಮಧ್ಯಬಿಂದು, 19 ಕವನಗಳು, ಗಾಂಧಿ ಸ್ಮರಣೆ, ಓ ಎನ್ನ ದೇಶ ಬಾಂಧವರೇ, ಹೂವು ಹೆಣ್ಣು ತಾರೆ, ಅರ್ಧಸತ್ಯದ ಹುಡುಗಿ, ಗುಂಡಮ್ಮನ ಹಾಡು, ಶಾಲ್ಮಲ ನನ್ನ ಶಾಲ್ಮಲ, ದೇವಭಾಗ, ಇವಿಷ್ಟು ಅವರ ಕವನ ಸಂಕಲನಗಳು. ನನಗೆ ತಿಳಿದ ಮಟ್ಟಿಗೆ ಶಾಲ್ಮಲ ನನ್ನ ಶಾಲ್ಮಲ ಅದೇ ಕೊನೆಯದು. ಆಮೇಲೆ ಗೇಯತೆ ಇರುವ ಕವಿತೆಗಳನ್ನೆಲ್ಲ ತೆಗೆದು ಇನ್ನೊಂದು ಭಾಗ ಮಾಡಿದ್ರು ಅಂತ ಕಾಣಿಸುತ್ತೆ, ಅದೇ ಗುಂಡಮ್ಮನ ಹಾಡು ಅಂತ. ಅಟ್ ದ ಅದರ್ ಎಂಡ್ ಅನ್ನೋದು ಅವರು ಇಂಗ್ಲೀಷ್ ಪುಸ್ತಕದ ಹೆಸರು. ಆಮೇಲೆ ಅವ್ರ ಬಗ್ಗೆ ತುಂಬ ಸಮಗ್ರ ತಂದರು, ಅವರು ಚುಟುಕುಗಳನ್ನು ಬರಿತಾ ಇದ್ರು, ನಾಲ್ಕು ಅವರ ಕವನ ಸಂಕಲನದಲ್ಲೇ ಇದೆ ಇದು, ಸಮಗ್ರ ಕಾವ್ಯದಲ್ಲೇ. ಸಮಗ್ರ ಕಾವ್ಯ ಒಂದು ಬಂತು, ಚಂಪಾ ಚುಟುಕು ಅಂತ ಒಂದು ಬಂತು ಸಮಗ್ರ ಕಾವ್ಯ. ಆಮೇಲೆ ಇನ್ನು ಚಂಪಾದಕೀಯ ಅಂತ, ಸಂಕ್ರಮಣಕ್ಕೆ ಅವರು ಬರೆದ ಸಂಪಾದಕೀಯಗಳನ್ನೆಲ್ಲ ಸೇರಿಸಿ ಚಂಪಾದಕೀಯ ಅಂತ ಒಂದು ಪುಸ್ತಕವನ್ನು ತಂದರು. ಆಮೇಲೆ ಚಂಪಾಂಕಣ ಅಂತ, ಲಂಕೇಶ್ ಪತ್ರಿಕೆಗೆ ಅವರ ಅಂಕಣ ಬರೀತಿದ್ರು, ಅದನ್ನು ಚಂಪಾಂಕಣ ಅಂತ ತಂದರು. ಇವಿಷ್ಟು ಅವರ ಕಾವ್ಯದ ಬಗ್ಗೆ. ಆಮೇಲೆ ಅವರು ಒಂದಿಷ್ಟು ಕಾವ್ಯಗಳನ್ನು ಸಂಪಾದನೆ ಮಾಡಿದ್ದಾರೆ. ಅದು ಯಾವುದು ಅಂದರೆ ಗಾಂಧಿ ಅಂತ, ಗಾಂಧಿಯನ್ನು ಕುರಿತ ಕವಿತೆಗಳು. ಒಂದು ಗೋಷ್ಠಿಗೆ ನಾನು ಭಾಗವಹಿಸಿದ್ದೆ, ನನ್ನ ಕವಿತೆಯೂ ಕೂಡ ಅಲ್ಲಿ ಓದಿದ್ದೆ, ಅದು ಕೂಡ ಬಂದಿದೆ. ಮತ್ತು ಜೂನ್ 25, ಮಾರ್ಚ್ 77 ಅದು ತುರ್ತು ಪರಿಸ್ಥಿತಿಯನ್ನು ಕುರಿತು ಅವರು ಸಂಪಾದನೆ ಮಾಡಿದಂಥ ಪುಸ್ತಕ. ಮತ್ತು ಬಂಡಾಯ ಮತ್ತು ಸಾಹಿತ್ಯ, ನೆಲ್ಸನ್ ಮಂಡೇಲಾ, ಕನ್ನಡ ನಾಡಿಗೊಂದು ಪ್ರಾದೇಶಿಕ ಪಕ್ಷಗಳ ಪುಸ್ತಕಗಳು ಸಂಕಲನಗಳೆಲ್ಲ ಸಂಕ್ರಮಣ ಸಾಹಿತ್ಯ 3 ಸಂಪುಟಗಳಲ್ಲಿ ಬಂದಿತ್ತು, ನಿಂತು ಹೋಯಿತು. 16 ಸಂಪುಟ ಬರುತ್ತೆ ಅಂತ ಹೇಳಿದರು. ಪ್ರಾರಂಭದಿಂದ ಸಂಕ್ರಮಣ ಶುರು ಮಾಡಿದ್ರಲ್ಲ 1972 ಆವಾಗಿನಿಂದ ಹಿಡಿದು ಇವಾಗಿನವರೆಗೆ ಅದು 3ನೇ ಸಂಪುಟ ಬಂದಿತ್ತು. ನೆಕ್ಸ್ಟ್ 4ನೇ ಸಂಪುಟದಲ್ಲಿ ನನ್ನ 2 ಕವಿತೆಗಳು ಬರಬೇಕಾಗಿತ್ತು, ನಿಂತು ಹೋಯಿತು. ಆಮೇಲೆ ಸಂಕ್ರಮಣ ಕಾವ್ಯ ಸಂಪಾದನೆ ಮಾಡಿರೋದು. ಮತ್ತು ಗಾಂಧಿ ಎಂಬುವ ಅಂತ ಹೇಳಿ ಇನ್ನೊಂದು ಪುಸ್ತಕವನ್ನು ಅವರು ಸಂಪಾದನೆ ಮಾಡಿರೋದು. ಮತ್ತು ಅವರ ನಾಟಕಗಳು ಬಹಳ ಮುಖ್ಯವಾದವು, ಇದರ ಬಗ್ಗೆನೇ ನಾನು ಆಮೇಲೆ ಮಾತಾಡೋದಿದೆ. ಸಂಪಾದಕ ಸಂಕ್ರಮಣ ಸಾಹಿತ್ಯ ಪತ್ರಿಕೆ 1964 ಅವರ ನಾಟಕಗಳ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ, ಬರೀ ಪಟ್ಟಿ ಕೊಟ್ಬಿಡೋಣ ಮೊದಲು, ಪಟ್ಟಿ ಅವಶ್ಯಕತೆ ಇರೋದಕ್ಕೋಸ್ಕರ. ಅಸಂಗತ ನಾಟಕಗಳು, ಇದರಿಂದನೇ ಇವರು ಭಾಳ ಪ್ರಸಿದ್ಧರಾಗಿದ್ದು. ಇವರು ಮೊದಲು ನಾವು ಓದೋದಲ್ಲಿ ಬರೆದರು, ಆಮೇಲೆ ನಾವು ಗೀತಲ್ಲೂ ಬರೆದರು, ಆಮೇಲೆ ದಲಿತ ಬಂಡಾಯಕ್ಕೆ ಬಂದರು. ಬಂಡಾಯದ ಬಹಳ ಮುಖ್ಯವಾದ ಧ್ವನಿ ಕೊಡೆಗಳು, ಅಪ್ಪ, ಕುಂಟ ಕುಂಟ ಕುರುವತ್ತಿ, ಗುರ್ತಿನವರು, ಟಿಂಗರ ಬುಡ್ಡಣ್ಣ, ಕತ್ತಲ ರಾತ್ರಿ, ಗೋಕರ್ಣದ ಗೌಡಿಶಾನಿ, ಜಗದಂಬೆಯ ಬೀದಿ ನಾಟಕ, ಬುರುಡಿ ಬಾಬಾನ ವಸ್ತ್ರಾಪಹರಣ ಪ್ರಸಂಗ ಇರಬೇಕಾದ ಪವಾಡ ಅಲ್ಲ. ಅವರು ಇವರಿದ್ದಿರಲ್ಲ ಪುಟ್ಪತ್ತಿ ಸಾಯಿಬಾಬಾ, ಅವ್ರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ಅವ್ರ ಬಗ್ಗೆ ಬರೆದಿದ್ದದು. ನಳಕವಿಯ ಮಸ್ತಕಾಭಿಷೇಕ, ಗೋಪಾಲಕೃಷ್ಣ ಅಡಿಗರು ಡೆಲ್ಲಿನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ಬಿಟ್ರು. ನವಿದವರು ಎಲ್ಲರನ್ನು ಬೈತಾ ಇದ್ದಾರೆ, ಅಲ್ಲೋಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ್ರಲ್ಲ ಅಂತ ಹೇಳಿ ಬರೆದಿದ್ದದು. ಅದು ನಾಟಕ ಒಂದಿ ಮಗದ.
ಮತ್ತು ಬೇರೆ ಬೇರೆ ಏನು ಬೇಂದ್ರೆ ನಾನು ಕಂಡಂತೆ ನನಗೆ ಕಂಡಷ್ಟು ಒಂದೊಂದು ಪುಸ್ತಕ ಬರೆದರೆ ಅಲ್ಲಿ 26 ದಿನ 25 ರಾತ್ರಿ ಅದು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಜೈಲಿನಲ್ಲಿದ್ದಾರಲ್ಲ ಅದು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಕಟ ಬನ್ನಿ ಅಂತ ಬರೆದಿದ್ವಿ ಬನ್ನಿ ಅಲ್ಲ ಅದು ಧಾರವಾಡ ಭಾಷೆ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಕಟ ಅಂತ ಹೇಳಿ ಹಾಡುವುದು ಹಾಡನ್ನು ಹಾಡ್ತಾರೆ ಮತ್ತು ಆ ಪುಸ್ತಕವರು ಅದನ್ನೇ ಹೆಸರಿಟ್ಟರು ಕನ್ನಡವನ್ನು ಕುರಿತು ಬರೆದ ಲೇಖನಗಳ ಸಂಕಲನ ಆಗಿ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಕಟ ಅಂತ ಅನ್ನೋ ಪುಸ್ತಕಕ್ಕೆ ಪಿ ಎಂ ಶ್ರೀ ಪ್ರತಿಷ್ಠಾನದ ಸಾವಿತ್ರಮ್ಮ ಪ್ರಶಸ್ತಿ ಕೂಡ ಅದಕ್ಕೆ ಬಂತು. ಇದಿಷ್ಟು ಅವರ ಸಾಹಿತ್ಯ ಕೃತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸುವರ್ಣ ನಾಟಕ ಅನ್ನುವ ಹೆಸರಿನಿಂದ ಏಕಾಂಕಗಳನ್ನು ಒಂದು ಕಡೆ ತಂದಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನಗಳು, ದಿನಕರ ದೇಸಾಯಿ ಪ್ರತಿಷ್ಠಾನ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, ಕೆ ವಿ ಶಂಕರಗೌಡ ರಂಗಭೂಮಿ ಪ್ರಶಸ್ತಿ, ಸಂದೇಶ ಮಾಧ್ಯಮ ಪ್ರಶಸ್ತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನಾದ್ರು ಕಾಣುತ್ತೆ ಅಂತ ಕಾಣುತ್ತೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರಾಧಿಕಾರ ಇದೇನಿದೆ, ದಳಪದ ಚಂದ್ರ ಪ್ರಶಸ್ತಿ ಅಂತ ಒಂದಿದೆ, ಅದೇನೂ ನಂಗೆ ಗೊತ್ತಾಗಲಿಲ್ಲ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಕನ್ನಡ ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷರಾಗಿದ್ದರು, ಅದನ್ನು ನಾನು ಆಮೇಲೆ ಬರ್ಕೊಂಡಿದ್ದೀನಿ ಹೇಳೋಣ ಅಂತ. ಅವರ ವಿಳಾಸವನ್ನು ಕೊಡ್ತಾರೆ, ಫೋನ್ ನಂಬರ್ ಕೊಡ್ತಾರೆ, ಸಾಮಾನ್ಯವಾಗಿ ಆ ಪುಸ್ತಕದಲ್ಲಿ ಅದು ಹಾಗೇನೆ ಬರೋದು. ಇದಿಷ್ಟು ಅವ್ರ ಬಗ್ಗೆ ನಾನು ಮಾಹಿತಿ ಒಂದೇ ಕಡೆ ಬರಲಿ ಅಂತ ಬರ್ಕೊಂಡಿದ್ದು. ಮತ್ತು ಅವರು ಸಂಕ್ರಮಣವನ್ನು ಪ್ರಾರಂಭ ಮಾಡಿದಾಗ ಗಿರಡ್ಡಿ ಗೋವಿಂದರಾಜ ಮತ್ತು ಸಿದ್ದಿನ ಪಟ್ಟಣ ಶೆಟ್ಟಿ ಇಬ್ಬರೂ ಸೇರಿ 3 ಜನ ಸಾಲು ಪ್ರಾರಂಭ ಮಾಡಿದರು. 1 ವರ್ಷ ಆಗೋದ್ರೊಳಗಾಗಿ ಅವರಿಬ್ಬರು ಕಳಿಸ್ಕೊಂಡ್ರು. ಆಮೇಲೆ ಒಬ್ಬರೇ ಅದನ್ನು ನಡೆಸಿದ್ರು. ಆಮೇಲೆ ಯೂನಿವರ್ಸಿಟಿ ಮೇಸ್ಟ್ರು ಒಂದು ಪತ್ರಿಕೆಗೆ ಸಂಪಾದಕ ಆಗಿರೋ ಹಾಗಿಲ್ಲ, ಲಂಕೇಶ್ ಸೆಂಟ್ರಲ್ ಕಾಲೇಜು ಕೆಲಸ ಬಿಟ್ಟಿದ್ದೆ, ಅದಕ್ಕೆ ಲಂಕೇಶ್ ಪತ್ರಿಕೆ ನಡೆಸ್ಕೊಂಡು ಸೆಂಟ್ರಲ್ ಕಾಲೇಜಲ್ಲಿ ಮೇಸ್ಟ್ರ್ ಆಗಿರೋ ಹಾಗಿಲ್ಲ. ಸರ್ಕಾರದ ರೂಲ್ಸ್ ಪ್ರಕಾರ, ಆಗಿನ ರೂಲ್ಸ್ ಪ್ರಕಾರ, ಈಗಿನ ರೂಲ್ಸ್ ಹಾಗೇನೆ, ಸರ್ಕಾರಿ ಕೆಲಸದಲ್ಲಿರೋರು ಈ ಥರ ಪ್ರತ್ಯೇಕ ಪತ್ರಿಕೆ ನಡೆಸೋದಿಲ್ಲ. ಆದ್ದರಿಂದ ಅವ್ರ ಹೆಂಡತಿ ಹೆಸರಿನಲ್ಲಿ ನೀಲಾ ಪಾಟೀಲ ಅನ್ನೋ ಹೆಸರಿನಲ್ಲೇ ಬರ್ತಾಯಿತ್ತು ಸಂಕ್ರಮಣ. ಬಟ್ ಇವರೇ ಒನ್ ಮ್ಯಾನ್ ಶೋ ಅದು ಅಂತ ಎಲ್ಲರಿಗೂ ಗೊತ್ತಿತ್ತು. ಮತ್ತಿದು ಬಾನುಲಿ ಬಗ್ಗೆ ಹೇಳಿದೆ. ಬಾನುಲಿ ಅನ್ನೋದು ನವೋದಯದಲ್ಲಿ ಬರೆದ ಕವನ ಸಂಕಲನ, ಮೇಲೆ ನವ್ಯದಲ್ಲಿ ಬಂಡಾಯದಲ್ಲಿ ಬರೆದ್ರು ಅಂತ. ಈಗ ನಾನು ಅವರ ನಾಟಕಗಳ ಬಗ್ಗೆ ಮಾತಾಡೋದಾದರೆ ಒಂದಿಷ್ಟು ಬೇರೆ ವಿಮರ್ಶೆ ಕೂಡ ಇದೆ, ಓದ್ತೀನಿ ಅದ್ರ ಬಗ್ಗೆ. ಅದಕ್ಕಿಂತ ಹೆಚ್ಚಾಗಿ ಅವ್ರ ನಾಟಕಗಳ ಬಗ್ಗೆ ನಾನು ಬರ್ತೀನಿ. ಅದರ ಆಂಗ್ಲೇಯ ನವ್ಯದ ನಾಟಕದಲ್ಲಿ ನಾನು ಮಾತಾಡಾಗಿದೆ. ಮತ್ತಿದು ಇನ್ನೊಂದೇನೆಂದರೆ ಇಲ್ಲಿ ಅವರು ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಗೊತ್ತಾಗಲಿಲ್ಲ. ಅನಂತಗುತ್ತಿಯವರು ರಾಜ್ಯಸಭೆಗೆ ಆಯ್ಕೆಗೆ ಸ್ಪರ್ಧಿಸಬೇಕಂತ ಹೇಳಿ ಒಂದು ಪ್ರಯತ್ನ ಪಟ್ಟಿದ್ದರು. ಅನಂತಮೂರ್ತಿ ನಾಮಿನೇಷನ್ ಎಲ್ಲ ಕೊಟ್ಟಿದ್ದರು. ಆಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ, ಯಾರ್ರಿ ಈ ಅನಂತಮೂರ್ತಿ ಅಂತ ಅಂದ್ರಂತೆ. ಯಾಕೆಂದರೆ ಅವ್ರು ತಮ್ಮ ಕಡೆಯವರೇ ಅಣ್ಣರು ನಾಮಿನೇಟ್ ಮಾಡ್ಕೋಬೇಕು ಅಂತಿದ್ರೇನೋ. ಏನು ದೊಡ್ಡ ಗಲಾಟೆ ಶುರುವಾಗೋಯ್ತು, ಅನಂತಮೂರ್ತಿ ಯಾರು ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಅಂಥೇಳಿ. ಆಗ ಇವ್ರಿಗೂ ಅವ್ರಿಗೂ ಜಟಪಟಿ ಹತ್ಕೊಂತು. ಚಪ್ಪ ಮಾತಾಡಿದ್ರೆ ಚೇಳ್ಕೂಟದ ಹಾಗೆ ಅಂತಂದರು ಅನಂತಮೂರ್ತಿ. ಆಗ ಇವರು ಚಂಪ ಅನಂತಮೂರ್ತಿನ ನಾನು ಚೇಳಾದರೆ ಅವರು ಹೆಬ್ಬಾವು ಅಂತ ಬರೆದ್ರು. ಎಲ್ಲ ಪ್ರಜಾವಣೆಯಲ್ಲಿ ಬರ್ತಾ ಇತ್ತು. ತುಂಬ ಜನ ಪತ್ರ ಬರೆದ್ರು. ಇವರಿಬ್ಬರು ಪಠ್ಯಗಳು, ಇವ್ರು ಬರೆದ ಕತೆಗಳು ಕವಿತೆಗಳು ಪಠ್ಯ ಆಗ್ತವೆ, ವಿದ್ಯಾರ್ಥಿಗಳೆಲ್ಲ ಅದನ್ನು ಓದ್ತಾರೆ. ಇವರಿಬ್ಬರು ಈ ಪತ್ರಿಕೆಗಳಲ್ಲಿ ಕಚ್ಚಾಡ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಇವ್ರ ಬಗ್ಗೆ ಯಾವ ಭಾವನೆ ಬರ್ಬೋದು ಅಂತ, ಅದ್ರ ಬಗ್ಗೆ ಅವ್ರಿಗೇನು ಕಾಳಜಿ ಇದ್ದ ಹಾಗೆ ಇರಲಿಲ್ಲ. ಅಂದರೆ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು ಅವರು. ಒಂದೇ ವೇದಿಕೆ ಮೇಲೆ ಅವರಿಬ್ಬರು ಪಕ್ಕಪಕ್ಕ ಕೂತಿದ್ದನ್ನು ನೋಡಿ ಅಲ್ಲ ಅದನ್ನೇ ತಮಾಷೆ ಮಾಡೋರು. ಚಂಪ ಒಂದು ವೇದಿಕೆ ಮೇಲೆ ಈ ಚಂಪ ಅನಂತಮೂರ್ತಿ ಏನಪ್ಪ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಆ ಸಭೆ ತುಂಬ ಆತ್ಮೀಯ ಇತ್ತು. ಆಮೇಲೆ ಅನಂತಮೂರ್ತಿಗೆ ಡಯಾಲಿಸಿಸ್ ಶುರುವಾಯಿತಲ್ಲ, ಆಗ ಅವರು ಸಾವಿನ ದಿನಗಳಿಗೆ ಸಮೀಪಿಸ್ತಾ ಇದ್ದ ಹಾಗೆ ಈ ಸಮಕಾಲೀನ ಚಟುವಟಿಕೆಗಳ ಬಗ್ಗೆ ಭಾಳ ಕುತೂಹಲ ಅನಂತಮೂರ್ತಿಗೆ ತಿಳ್ಕೊಬೇಕು ಅಂತ. ಹೇಳೋರು ಯಾರೂ ಇಲ್ಲ, ಯಾರು ತಾನೇ ಅವರು ಸಾವಿನ ನೆರಳಲ್ಲಿರುವಾಗ ಈ ಗಲಾಟೆ ಬಗ್ಗೆ ಹೇಳ್ತಾರೆ. ರಾತ್ರಿ 10 ಗಂಟೆ ಫೋನ್ ಮಾಡಿಬಿಟ್ಟು ಚಂಪಾ ಅನ್ನೋರಂದೆ ಅಷ್ಟೇ. ಹಾಂ ಏನ್ರಿ ಏನೋ ಇವತ್ತು ಇಲ್ಲಿ ಗಲಾಟೆ ಆಯ್ತುಕೊಂಡ್ರೆ, ಮತ್ತು ಅಲ್ಲಿ ಗಲಾಟೆ ಆಯ್ತುಕೊಂಡ್ರೆ, ಇದು ಈ ಥರ ಹೇಳ್ತಿದ್ರಂತೆ ಅನಂತಮೂರ್ತಿ. ಇನ್ನೇನು ಡಯಾಲಿಸಿಸ್ ಫೇಲ್ಯೂರ್ ಆಗಿ ಸಾಯ್ತಾರೆ ಅಂಥೇಳಿ ಟಿ ವಿ ಸ್ಟೇಷನ್ನವ್ರನ್ನು ಊರು ಮುಂಚೆ ಕರ್ಕೊಂಡ್ಬಿಟ್ಟಿದ್ದಾರೆ ಚಂಪನ. ಕೂತು ಬಿಟ್ಟಿದ್ದಾರೆ, ಬಟ್ ಅನಂತಮೂರ್ತಿ ಸತ್ತಿಲ್ಲ. ಅದಕ್ಕೆ ಕಾಯ್ತಾ ಇದ್ದಾರೆ ಏನಕ್ಕೆ ಸಾವಿಗಾಕಿ. ಕೊನೆಗೆ ಬೇರೆ ಇನ್ನೇನೋ ಮಾತಾಡಿ ಕಳಿಸಿದ್ರಂತೆ. ಆಮೇಲೆ ಅನಂತಮೂರ್ತಿ ಸತ್ತಾಗ ಮಂಗಳೂರಲ್ಲೆಲ್ಲ ಕೊಡಗಲ್ಲೆಲ್ಲ ಪಟಾಕಿ ಸಿಡಿಸಿದ್ರು, ಅದೆಲ್ಲ ಬೇರೆ ಬೇರೆ ಗಲಾಟೆ ಇದೆಯಲ್ಲ,
ಅದೆಲ್ಲ ನಡೀತಿತ್ತು ಆಗ ಅಂತ. ಲಂಕೇಶ್ ಪತ್ರಿಕೆಗೆ ಅಂಕಣ ಬರೀತಿದ್ರು, ಲಂಕೇಶ್ ಜೊತೆನೂ ಜಗಳ ಕೈಕೊಂಡು ಭಾಳ ಬೇಗ ದೂರ ಆದರು. ಆಮೇಲೆ ಲಂಕೇಶ್ಗೂ ಇವಾಗ ಜಟಪಟಿಗೆ ಎತ್ಕೊಳ್ಳೋದು. ಮತ್ತು ಸಾಹಿತ್ಯ ಕಲಾವಿದರು ಒಕ್ಕೂಟ ಅಂತ ಹೇಳಿ ಮೈಸೂರಲ್ಲಿ ತುಂಬ ಪ್ರಾರಂಭಕ್ಕೆ ಮಾಡಿದರು. ಅದರಲ್ಲಿ ಒಂದಷ್ಟು ದಿವಸ ಇಬ್ಬರು ಸಕ್ರಿಯ ಭಾಗವಹಿಸಿದ್ರು. ಮತ್ತು ಲೋಕಸಭೆ ಚುನಾವಣೆಗೂ ಕೂಡ ಸ್ಪರ್ಧಿಸಿದ್ದರು ಕನ್ನಡ. ನಾನು ಆ ಚುನಾವಣೆ ಕ್ಯಾಂಪೇನ್ಗೆಲ್ಲ ಹೋಗಿದ್ದು ನನಗೆ ನೆನಪಿದೆ. ಒಬ್ಬರಾದರೂ ಓಟ್ ಹಾಕ್ಲಿಲ್ವೇ, ಬಹುಶಃ ನಾನು ಒಬ್ಬಳೇ ಕಣದೆ ಓಟ್ ಹಾಕಿದ್ದು, ಅಥವಾ ಅವರು ಓಟ್ ಹಾಕಿದ್ರಲ್ಲ ಸರ್. ನಾಮಿನೇಷನ್ ಕೊಡೋದು, ಹಿಂದ್ಗಡೆ 15 ಜನ ನಿಂತ್ಕೊಡೋದು, ಅಲ್ಲಿ ಯಾವುದೋ ಒಂದು ಹಳೇ ಬಿಲ್ಡಿಂಗು ಕಾರ್ಪೊರೇಷನ್ ರೋಡಲ್ಲಿ, ಅದೆಲ್ಲ ನನಗೆ ಅನುಭವ ಆಗಿತ್ತು. ಈಗ ಆಮೇಲೆ ಇವ್ರಿಗೊಬ್ಬಾತ ಹಣಕಾಸಿನ ಸಹಾಯ ಮಾಡ್ತಾಯಿದ್ದೆ. ಎಲೆಕ್ಷನ್ ಅಂದರೆ ದುಡ್ಡು ಖರ್ಚು ಆಗ್ತಲ್ಲ. ವಿವೇಕಾನಂದ ಅಂತನ ಹೆಸರು, ಮೆಜೆಸ್ಟಿಕ್ ಸರ್ಕಲಲ್ಲ ಅವನ ಆಫೀಸ್ ಇತ್ತು. ಆಮೇಲೆ ಅವನನ್ನು ಫ್ರಾಡ್ ಅಂತ ಜೈಲಿಗೆ ಹಾಕಿದ್ರು ವಿವೇಕಾನಂದನ. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ, ಇದೆಲ್ಲ ನಮ್ಮ ಕಣ್ಣೆದುರಿಗೆ ನಡೆದ ಕತೆಗೆ. ಆಮೇಲೆ ಅವ್ರು ಕವಿತೆ ಬರೆಯೋದಕ್ಕೆ ಏಕಾಂತ ಬೇಕು ಅಂತ ಸಾಮಾನ್ಯವಾಗಿ ಕವಿತೆ ಆಗಬೇಕು, ಲೇಖನಾಗ್ಬೋದು ಅಂತ ಹೇಳ್ತಾರೆ. ಆದರೆ ಅವರಿಗೆ ಏಕಾಂತ ಸಿಗ್ತಾನೇ ಇರಲಿಲ್ಲ, ಯಾವಾಗಲೂ ಜನರ ಮಧ್ಯದಲ್ಲೇ ಇರಲಿ. ಅದಕ್ಕೆ ಲೋಕಾಂತವನ್ನೇ ಏಕಾಂತವನ್ನಾಗಿ ಮಾಡಿಕೊಂಡ ಕವಿ ಅಂತ ಅವ್ರ ಬಗ್ಗೆ ಹೇಳ್ತಾ ಇದ್ರು ಸಾಮಾನ್ಯವಾಗಿ. ಆಮೇಲೆ 1996 ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ 3 ವರ್ಷ ಇದ್ದಿದ್ದು, 2001 ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ರು. ಆಗ ಹರಿಕೃಷ್ಣ ಪುನರೂರು ಆಯ್ಕೆ ಆಗಿದ್ದರಿಂದ ಇವರು ಸೋತು ಹೋದರು. ಮತ್ತು 2004 ಇವರೇ ಅಧ್ಯಕ್ಷರಾಗಿ ಆಯ್ಕೆಯಾಗಿ 3 ವರ್ಷ ಇದ್ದರು. 2 ಸಮ್ಮೇಳನಗಳನ್ನು ನಡೆಸಿದ್ರು 3 ವರ್ಷದಲ್ಲಿ. ಇನ್ನೊಂದು ಸಮ್ಮೇಳನ ಆಗಬೇಕಾಗಿತ್ತು, ಅಶೋಕದು ವಿಸರ್ಜನೆ ಆಗೋಯಿತು ಅಂತ ಕಾಣುತ್ತೆ. ಅಗ್ಗೋ ಕುಮಾರಸ್ವಾಮಿ ಮುಖ್ಯಮಂತ್ರಿ. ಇವರು ಚಂಪಾ ಮಾತು ತುಂಬ ಜೋರು, ಸರ್ಕಾರದ ಸ್ವಾಯತ್ತ ಸಂಸ್ಥೆ ಇದು, ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಹಂಗಿಲ್ಲ ಅದಕ್ಕೆ ಅಂತ. ಅಷ್ಟೊತ್ತಿಗೆ ಕುಮಾರಸ್ವಾಮಿಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಒಂದು ಗಲಾಟೆ ಶುರು ಆಗೋಯ್ತು ಪೇಪರಲ್ಲಿ, ಸಾಹಿತ್ಯ ಸಮ್ಮೇಳನದ ಆಹ್ವಾನ ಪತ್ರಿಕೆನ. ಆಗ ಇವ್ರು ಫೋಟೋನೇ ಹಾಕ್ಬಿಟ್ಟಿದ್ರು, ಇನ್ವಿಟೇಷನ್ ಇವ್ರು ಕೊಡ್ತಾ ಇರೋದು, ಅವ್ರು ಇಸ್ಕೊತಾ ಇರೋದು ಫೋಟೋ ಎಲ್ಲ. ಆಮೇಲೆ ಕುಮಾರಸ್ವಾಮಿನೂ ಬೈದರು ಓಪನ್ ಆಗಿ. ಆಮೇಲೆ ಕುಮಾರಸ್ವಾಮಿ ಬಂದರು ಅಂತ ಗೊತ್ತಾಯಿತು ಸಮಾರಂಭಕ್ಕೆ. ಇವರೇ ಮೈಕ್ ಹತ್ರ ಹೋಗಿ ಕುಮಾರಸ್ವಾಮಿ ಅವ್ರಿಗೆ ಜೈವಾಗಲಿ ಅಂತ ಒಂದು ಕೂಗ್ಬಿಟ್ಟಿದ್ರು. ಅದಕ್ಕೂ ಕೂಡ ಅಡಕಕ್ಕೆ ಗುರಿಯಾಗಿದ್ದರು ಅವರು, ಈ ಥರ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾರಲ್ಲ ಅಂತ ಹೇಳಿ. ಆಮೇಲೆ ಗೌರಿ ಲಂಕೇಶ್ ಮಾತಾಡಬೇಕಾಗಿತ್ತು ಆ ಸಮ್ಮೇಳನದಲ್ಲಿ. ತುಂಬ ಜನರು ವಿರೋಧ ಬಂತು, ಗೌರಿ ಲಂಕೇಶ್ ಹಿಂದೂ ಧರ್ಮಕ್ಕೆ ವಿರುದ್ಧ ಮಾತಾಡ್ತಾರೆ ಅಂತ ಹೇಳಿ. ಹಾಗಾಗಿ ಅವಾಗ ಅವರು ಏನು ಮಾಡಿದ್ರು ಅಂತಂದರೆ, ಗೌರಿ ಲಂಕೇಶ್ಗೆ ಪೂರ್ತಿ ಪ್ರೊಟೆಕ್ಷನ್ ಕೊಟ್ಟು ಬೇರೊಂದು ವೇದಿಕೆ ಕರ್ಕೊಂಡೋಗಿ, ಮೇನ್ ವೇದಿಕೆ ಬಿಟ್ಟು ಸಮಾನಾಂತರ ವೇದಿಕೆ ಅಂತ ಇರುತ್ತಲ್ಲ ಅಲ್ಲಿಗೆ ಕರ್ಕೊಂಡೋಗಿ ಅವ್ರು ಮಾತಾಡೋ ಹಾಗೆ ಮಾಡಿದ್ದು ಕೂಡ ಇತ್ತು. ಮತ್ತು ಅವ್ರ ಕೃತಕ ಪರಿಚಯವನ್ನು ನಾನು ಬೇರೆ ಕಡೆ ಮಾಡಿಕೊಟ್ಟಿರೋದ್ರಿಂದ ಇದು ಬೇಡ ಅನ್ಕೊಳ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ 70 ಆಯಿತು ಅಂತ ಹೇಳಿ, ಏನೋ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಅಕ್ಕಮಹಾದೇವಿ ಸಭಾಂಗಣ ಅಂತ ಒಂದು ಹೊಸ್ತ ಕಟ್ಟಿದ್ದಾರೆ, ನವೀಕೃತ. ಮುಂಭಾಗ ಹಾಗೆ ಇದೆ, ಕನ್ನಡ ಸಾಹಿತ್ಯ ಪರಿಷತ್ತು ಅರಮನೆ ವಿನ್ಯಾಸ, ಅರಮನೆ ಮಹಾರಾಜರು ಕಟ್ಟಿಸಿದ್ದು. ಅದೆಲ್ಲ ಹಿಂಭಾಗದಲ್ಲಿ ಮಾತ್ರ ಹೈಟೆಕ್ ವಿನ್ಯಾಸ ಕೊಟ್ಬಿಟ್ಟು ಹಿಂಭಾಗದಲ್ಲಿ ಜಾಗ ಖಾಲಿ ಇತ್ತಲ್ಲ ಅದೆಲ್ಲ ಸೇರಿಸ್ಕೊಂಡು 3 ಸಭಾಂಗಣಗಳನ್ನು ಕಟ್ಟಿದ್ದಾರೆ. ಅಲ್ಲಿ ಅದು ನಡೀತು, ನನಗೂ ಆಹ್ವಾನ ಹೋಗಿತ್ತು ಕವಿತೆ ಓದೋದಕ್ಕೆ. ಅವರದ್ದೊಂದು ಕವಿತೆ ಓದಬೇಕಂತೆ, ನನಗೆ ಅವರದ್ದೊಂದು ಕವಿತೆ ಓದೋ ಬದಲು ನಾನೇನು ಮಾಡಿದೆ ಅಂತಂದರೆ, ಅವರದ್ದೇ ಕೆಲವು ಸಾಲುಗಳನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಕನ್ನಡದ ಆದಿಕವಿ ಪಂಪ, ಅಂತ್ಯಕವಿ ಚಂಪ ಅಂತ ಅವರೇ ಬರ್ಕೊಂಡಿರೋದು ತಮಾಷೆಯಾಗಿ. ಪ್ರೀತಿ ಇಲ್ಲದೆ ನಾನು ಏನನ್ನೂ ಮಾಡಲಾರೆ, ದ್ವೇಷವನ್ನೂ ಸಹ ಅಂತ ಹೇಳಿ. ಪ್ರೀತಿ ಇಲ್ಲದೆ ನಾನು ಏನನ್ನೂ ಮಾಡಲಾರೆ, ಈ ದ್ವೇಷ ಕೂಡ ಮಾಡೋಕ್ಕಲ್ಲ ನನ್ನ ಕೈಲಿ ಅಂತ ಹೇಳಿ. ಭಾಳ ಇಂಥದ್ದೆಲ್ಲ ಏನು ಮಾಡ್ತು, ನಮ್ಮಂಥವ್ರನ್ನ ಏನು ಮಾಡ್ತಾ ಇತ್ತು ಅಂತಂದರೆ, ನಮ್ಮ ದೃಷ್ಟಿಯನ್ನು ವಿಶಾಲಗೊಳಿಸುವಂಥದ್ದು, ಶತ್ರುಗಳನ್ನು ಮಿತ್ರರಂತೆ ಅಳವಡಿಸ್ಕೊಳ್ಳುವಂಥದ್ದು ಅವರು ಒಪ್ಪಿದ್ರೆ, ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣುವಂಥದ್ದು, ಮತ್ತು ಲಿಂಗಭೇದ ಜಾತಿ ಭೇದ ಈ ತಾರತಮ್ಯಗಳನ್ನು ನಿವಾರಿಸುವಂಥದ್ದು, ಇಂಥ ಲೋಹ್ಯವಾದ ಇರ್ಬೋದು ಮಾರ್ಕ್ಸ್ವಾದದ ಪ್ರಭಾವ ಇರ್ಬೋದು, ಈ ಗುಣಗಳನ್ನು ಅವರಿಂದ ನಮ್ಮ ಒಂದು ತಲೆಮಾರು ಕಲಿತದ್ದು ಇದೆ. ಕವಿತೆ ಬರೆಯೋ ಮೂಲಕ ಅಥವಾ ಲೇಖನ ಬರೆಯೋ ಮೂಲಕ ಅಥವಾ ಸಂಕ್ರಮಣಕ್ಕೆ ಬರೆಯೋ ವಿಮರ್ಶೆ ಬರೆಯೋ ಮೂಲಕ. ಮತ್ತು ಅವರದ್ದು ಇನ್ನೊಂದು ಸಾಲು, ನನ್ನ ಹಾಡಿನ ಹಳ್ಳ ಎತ್ತ ಹೊರಳುವುದೇನು, ಗಚ್ಚಿನ ಗಟಾರವನ್ನು ಕಟ್ಟಬೇಡ ಬೇಡ ಅಂತ ಒಂದು ಪದ್ಯ ಇದೆ. ಅದರಲ್ಲಿ ನನ್ನ ಹಾಡಿನ ಹಳ್ಳ ಯಾವ ಕಡೆ ಹೊರಳುತ್ತೋ ಗೊತ್ತಿಲ್ಲ, ಗಚ್ಚಿನ ಗಟಾರ ಅಂದರೆ ಚರಂಡಿ, ಚರಂಡಿ ಕಟ್ಬೇಡ, ಚರಂಡಿ ಕಟ್ತಾರಲ್ಲ ನೀರು ಹರಿಯೋದಕ್ಕೆ ಅಂತ, ಅದು ಬೇಡ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಹೂವು ಹೆಣ್ಣು ತಾರೆಗಳ ಬಗ್ಗೆ ಹಾಡುವುದು ಬೇಡ ಎಂದು ಹೇಳುವುದು ಬೇಡ ಗಣೆಯ ಅಂತ ಹೇಳಿ. ಕನ್ನಡದ ಸೊಗಸು ಎಷ್ಟಿದೆ ಅಂದರೆ, ಹೂವು ಹೆಣ್ಣು ತಾರೆಗಳ ಬಗ್ಗೆ ಹಾಡುವುದು ಬೇಡ ಅಂದಾಗ ನಿಷೇಧ ಬರುತ್ತೆ, ಎಂದು ಹೇಳುವುದು ಬೇಡ ಅಂದಾಗ ನಿಷೇಧ ಬರಲ್ಲ, ಹಾಡೋಣ ಬರುತ್ತೆ. ಸಾಮಾನ್ಯ
ಹೂವು ಹೆಣ್ಣು ತಾರೆಗಳ ಬಗ್ಗೆ ಹಾಡಬೇಕು ನಾವು ಅಂತ ಬರುತ್ತೆ. ಇದು ಕನ್ನಡ ಭಾಷೆಯ ವಿಶೇಷ ಅಲ್ಲ, ನಾನು ಅವತ್ತು ಹೇಳಿದ್ದೆ. ಮತ್ತು ಅವರು ದೇವರು ನಂಬೋಲ್ಲ, ಹಾಗಾಗಿ ದೇವರು ಅವರು ಒಳ್ಳೆ ಮಾಡಲಿ ಅಂತ ನಾನು ಹೇಳೋಲ್ಲ. ಅಂತಿಷ್ಟನ್ನು ನಾನು ಹೇಳಿದ್ದೆ, ನನಗೆ ನೆನಪಿತ್ತು, ಸಿಕ್ತು ನನಗೆ ಡೈರಿಯಲ್ಲಿ. ಅದರಿಂದ ಅದನ್ನು ನಾನು ಇಲ್ಲಿ ಬರ್ಕೊಂಡೆ. ಮತ್ತು ಅವ್ರ ಬಗ್ಗೆ ಒಂದು ಲೇಖನ ಬರೀರಿ ಅಂತಂದಾಗ, ಅಯ್ಯೋ ಅವ್ರು ಯಾವುದೇ ಕೃತಿಯ ಬಗ್ಗೆ ವಿಮರ್ಶೆ ಬರೆಯೋ ಧೈರ್ಯ ನನಗಿಲ್ಲದೆ ಒಂದಿಷ್ಟು ಬಿಡಿ ಚಿತ್ರಗಳು ಅಂತ ಯಾರ ಬಗ್ಗೆ ಆಗ ಹೇಳಿದ್ದೆ. ನನಗೆ ಒಂದಷ್ಟು ದಿವಸ ನಾನು ಒಂದಿಷ್ಟು ಬಿಡಿ ಚಿತ್ರಗಳು ಅಂತ ಎಲ್ಲರ ಬಗ್ಗೆನೂ ಬರೀತಿದ್ದೆ. ಹಾಗಾಗಿ ನಾನು ಬರೆದ ಲೇಖನದ ಫೋಟೋನೇ ನಾನು ಇಲ್ಲಿ ತೋರಿಸಿದ್ದು. ಇದು ನನ್ನ ಸಮಗ್ರ ವಿಮರ್ಶೆಯಲ್ಲಿ ಇದೆ. ಮತ್ತು ಅವರ ಕಾವ್ಯದ ಬಗ್ಗೆ ಯಾಕೋ ವಿಮರ್ಶಕರು ಮಾತಾಡ್ತಾ ಇಲ್ಲ ಈ ಶತಮಾನದ ಕನ್ನಡ ಸಾಹಿತ್ಯದಲ್ಲಿ. ಅದೇನಾಗ್ತಾ ಇದೆ, ರಾಘವೇಂದ್ರ ಆಗುವ ಹೆಚ್ ಎಸ್ ಆರ್ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ಒಟ್ಟು ಮಾತಾಡ್ತಾರೆ, ಹಾಗಾಗಿ ಒಬ್ಬರ ಬಗ್ಗೆ ಬರಲ್ಲ. ಅದೇನು ಇವರು ಅಸಂಖ್ಯ ನಾಟಕಗಳನ್ನು ಬರೆದವರಲ್ಲಿ ಪ್ರಮುಖರಾದ್ದರಿಂದ ಇವರು ಗೋಕರ್ಣದ ಗೌಡಶಾನಿ ಬಗ್ಗೆ ಎಲ್ಲ ರಂಗಪ್ರಯೋಗ ಯಶಸ್ವಿ ರಂಗಪ್ರಯೋಗ ಆಗಿರುವಂಥದ್ದು ಅದನ್ನು ಇಲ್ಲೊಂದಷ್ಟು ಮಾತುಗಳಿವೆ, ಇದನ್ನು ಓದ್ಬಿಡ್ತೀನಿ, ಆಮೇಲೆ ನಾನು ಹೇಳ್ತೀನಿ ಅವ್ರ ನಾಟಕಗಳ ಬಗ್ಗೆ. ಚಂದ್ರಶೇಖರ್ ಪಾಟೀಲ್ ಅವರ ಗೋಕರ್ಣದ ಗೌಡಶಾನಿ ಕೆಲವು ವರ್ಷಗಳ ಹಿಂದೆ ರಚಿತವಾಗಿದ್ದರು. ನಾವು ಯಾವಾಗ 1980s ಬರೀತಾರೆ ಮಾತಿದು, ಪ್ರಕಟವಾದದ್ದು 75 ನಂತರ. ವಿಡಂಬನೆ, ಹಾಸ್ಯ, ಶೃಂಗಾರ ಹೀಗೆ ಅನೇಕ ಸಂಚಾರಿ ಭಾವಗಳಲ್ಲಿ ನಾಟಕ ಅತ್ಯಂತ ಲವಲವಿಕೆಯಿಂದ ಮೂಡಿಬಂದಿದೆ. ಗೋಕರ್ಣದಲ್ಲಿರುವ ಶಿವನ ಇಷ್ಟಲಿಂಗದ ಹಿನ್ನೆಲೆ ಹಾಗೂ ಸಮಕಾಲೀನ ಬದುಕಿನ ಗೌಡನೊಬ್ಬನ ಷಂಡತನದ ಚಿತ್ರಣ ಎರಡನ್ನೂ ಒಟ್ಟಿಗೆ ಮೇಳವಿಸಿ ಪಾಟೀಲರು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ನಾಟಕ ರಚಿಸಿದ್ದಾರೆ. ಒಂದೇ ರಂಗವೇದಿಕೆಯ ಮೇಲೆ ಗಣಪತಿ ಶಿವನ ಇಷ್ಟಲಿಂಗವನ್ನು ಗೋಕರ್ಣದಲ್ಲಿ ಪ್ರತಿಷ್ಠಾಪಿಸುವುದು ಹಾಗೂ ಗೌಡನ ಆಳು ಗೌಡ ಪ್ರೀತಿಸಿದ ಹೆಣ್ಣಿನ ಮೇಲೆ ತನ್ನ ಪುರುಷತ್ವವನ್ನು ಪ್ರತಿಷ್ಠಾಪಿಸುವುದು ರಂಗತಂತ್ರದ ದೃಷ್ಟಿಯಿಂದ ಹೊಸದು ಎನಿಸುತ್ತದೆ. ಇದೇ ಪಾಟೀಲರ ಪೂರ್ಣ ಪ್ರಮಾಣದ ನಾಟಕ. ಅನಂತರ ಅವರು ಕೆಲವು ಬೀದಿ ನಾಟಕಗಳನ್ನು ಬರೆದಿದ್ದಾರೆ ಅಂತ ಓದು ನನ್ನ ನಾಟಕವಿಯ ಮಸ್ತಕಾಭಿಷೇಕ. ಅವರು ನಾವು ಪಾಠ ಮಾಡಿದ್ದು ಚಂದ್ರಶೇಖರ್ ಪಾಟೀಲರ 3 ನಾಟಕಗಳು ಅಂತ ಇಟ್ಟಿದ್ದರು. ಅದರಲ್ಲಿ ಅಪ್ಪ ಅನ್ನುವ ನಾಟಕ, ಅವನು ಒಬ್ಬ ವೇಷ್ಯ ಮಗ, ಉಳಿಸುಗಳೇ ಊರಿನ ಸಕಲ ಸಮಸ್ತರ ಸಹವಾಸು ಅವಳಿಗಿದೆ. ಈ ಹುಡುಗ ಕೇಳ್ತಾನೆ ನಮ್ಮಪ್ಪ ಯಾರು ಅಂತ. ಒಂದು 4 ಜನ ಮುಖ್ಯಸ್ಥರಿದ್ದಾರೆ, ಯಾರೋ ಗೌಡ, ಪಾಟೀಲ, ಕುಲಕರ್ಣಿ, ಇನ್ನೊಂದು ಗೌಡ ಎಂಥದ್ದು ಪಟೇಲ ಅಂತೇನು. ಆ 4ರಲ್ಲಿ ಯಾರು ಅಂತ ಅವಳು ಗೊತ್ತಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಇವರಿಲ್ಲಿ ಯಾರು ಅಂತ ನಾನು ಹೇಳಲಾರೆ ಅಂತ. ಸರಿ, ಚಿಕ್ಕ ಹುಡುಗ ಸುಮ್ಮನೆ ಆಗ್ಬಿಡ್ತಾನೆ, ದೊಡ್ಡವನಾದ್ಮೇಲೆ ಅದು ನನ್ನ ಕಾಡುತ್ತೆ ಐಡೆಂಟಿಟಿ ಕ್ರೈಸಿಸ್, ನಮ್ಮಪ್ಪ ಯಾರು, ಅಪ್ಪ ಯಾರು ಅಂತ. ಆಗ ತಾಯಿ ಹೇಳ್ತಾಳೆ, ಒಂದೊಂದು ಪಕ್ಳಿಗೆ ಒಂದೊಂದು ಬಣ್ಣ, ಹೂವಿನ ಬಣ್ಣ ಒಂದೇ ಇರುತ್ತೆ, ಅದು ಬೀಜದ ಗುಣ. ಈಗ ನಾವು ಯಾವ ಬೀಜ ತಂದು ಹಾಕ್ತೀವೋ ಅದಕ್ಕೆ ತಕ್ಕಂತೆ ಗಿಡ ಬೆಳೆಯುತ್ತೆ. ಈಗ ಮಾವಿನ ಬೀಜ ಹಾಕಿದ್ರೆ ಮಾವಿನ ಓಟೆ ಹಾಕಿದ್ರೆ ಮಾವಿನ ಮರ ಬರುತ್ತೆ, ಬೇವಿನ ಬೀಜ ಹಾಕಿದ್ರೆ ಬೇವಿನ ಮರ ಬರುತ್ತೆ, ಬೀಜದ ಗುಣ. ಆದರೆ ಇಲ್ಲೇನಾಗಿದೆ ಅಂದರೆ ಹೂವು ಒಂದೊಂದು ಪಕ್ಳಿಗೆ ಒಂದೊಂದು ಬಣ್ಣ. ಯಾರ ಮಗ ಇದು ಬಯಾಲಜಿಕಲಿ ತಪ್ಪಿರಬಹುದು, ಯಾರೋ ಒಬ್ಬರ ಮಗ ಮಾತ್ರ ಆಗಿರೋಕ್ಕೆ ಸಾಧ್ಯ. ಅರೆ ಯಾರು ಅಂತ ಗೊತ್ತಿಲ್ಲಲ್ಲ, ತಾಯಿಗೆ ಗೊತ್ತಿಲ್ಲಲ್ಲ, ಆ್ಯಕ್ಚುಲಿ ತಾಯಿ ಗೊತ್ತಿರಬೇಕದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅಧಿಕೃತತೆ ತಾಯಿದು ತಂದೆದು ಅಲ್ಲ ಅಂತ ಎಲ್ಲ ಹೇಳ್ತಾರೆ ಫೆಮಿನಿಸಮಲ್ಲಿ. ಅದು ಅಪ್ಪ, ಐಡೆಂಟಿಟಿ ಕ್ರೈಸಿಸ್. ಆಮೇಲೆ ಟಿಂಗರ ಬುಡ್ಡಣ್ಣ ಅಂತ, ಈ ವಯಸ್ಸಾಗೋಗಿದೆ ಗಂಡ ಹೆಂಡತಿಗೆ, ಈಗ ಅವ್ರಿಗೊಂದು ಮಗು ಬೇಕು ಅಂತ ಆಸೆ ಹೊಂಟಿದೆ. ಆ ಹಿಂದ್ಗಡೆ ಹಿತ್ತಲಲ್ಲಿ ಒಂದು ಅದೇನೋ ಒಂದು ಪದ, ಉಳ್ಳಾಗಡ್ಡಿ ಅಂತಾರೆ ಈರುಳ್ಳಿದವ್ರು, ಉಳ್ಳಾಗಡ್ಡಿ ಅಂತ ಈರುಳ್ಳಿ ನೆಡ್ತಾರೆ. ದೊಡ್ಡ ಈರುಳ್ಳಿ ಬೆಳೆದು ಬಿಡುತ್ತೆ, ಅದನ್ನು ಪಕ್ಳೆ ಬಿಡಿಸ್ತಾ. ವಾಸ್ತವವಾಗಿ ಈರುಳ್ಳಿ ಪಕ್ಳೆ ಬಿಡಿಸಿದ್ರೆ ಒಳಗಡೆ ಏನೂ ಇಲ್ಲ, ಈರುಳ್ಳಿ ಅಡುಗೆ ಮಾಡಿರೋರು ಗೊತ್ತಿರುತ್ತೆ. ಅದನ್ನೇ ಅವರಲ್ಲಿ ಹೇಳ್ತಾ ಇರೋದು, ಪಕ್ಳೆ ಬಿಡಿಸ್ತಾ ಒಳಗಡೆಯಿಂದ ಒಂದು ಮಗು ಬಂದ್ಬಿಟ್ಟು ದೊಡ್ಡದಾಗ್ಬಿಡುತ್ತೆ, ಅಸಹಜ ಹುಟ್ಟು. ಸರಿ, ಅದೇನು ಮಾಡುತ್ತೆ ಅಂತಂದರೆ ಅದನ್ನು ಸ್ಕೂಲಿಗೆ ಸೇರಿಸ್ತಾರೆ. ರಸ್ತೆನಲ್ಲಿ ಕಂಡವ್ರಿಗೆಲ್ಲ ಹಾಮ್ ಹೂಮ್ ಛಿಮ್ ಅಂದರೆ ಸಾಕು, ಸತ್ತೋಗ್ತಾರೆ. ಸ್ಕೂಲ್ಗೆ ಹೋಗಿ ಮೇಸ್ಟ್ರೂ ಕೊಂದು ಬಿಡುತ್ತೆ ಅದು. ಹೀಗೆ ಮಂತ್ರ ಹಾಕಿ ವಾಪಸ್ ಮನೆಗೆ ಬಂದು ತಂದೆನೂ ಕೊಲ್ಲುತ್ತೆ. ಅವನೇನು ಬೈದ ತಂದೆ, ಯಾಕೆ ಹೀಗೆಲ್ಲ ಮಾಡ್ತೀಯ ಅಂತ. ಸರಿ, ಆಮೇಲೆ ತಾಯಿನೂ ಕೊಂದ್ಬಿಡುತ್ತೆ, ಅದೇ ಬೈದರೆ ಹೂಮ್ ಮಂತ್ರ ಕಾಳಿ ಮಂತ್ರ ಆಗೋಯ್ತು. ಆಮೇಲೆ ಒಂದು ಬಾಳೆಹಣ್ಣನ್ನು ತಿಂದುಬಿಟ್ಟು ಸಿಪ್ಪೆನ ಅಲ್ಲೇ ಎಸ್ಬಿಟ್ಟು ಖುಷಿಯಿಂದ ಕುಣಿತಿರುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲು ಇಟ್ಟು ಚಾರ್ಬಿದ್ದು ಯಾವನವನ ಅಂತ, ಧಾರವಾಡದ ಭಾಷೆ ಅದು ಅವನವನ ಅಂತ ಅನ್ನೋದು ಮಂಡ್ಯದಲ್ಲೂ ಇದೆ. ಅವನವನ ಈ ಸಿಪ್ಪೆ ಹಾಕ್ದವನು ಅವನು ಹಾಮ್ ಹೂಮ್ ಛೀಮ್ ಅನ್ನತ್ತೆ, ಸತ್ಬಿದ್ದೋದು. ಅಸಹಜವಾಗಿ ಹುಟ್ಟಿದ್ದು ಅಸಹಜವಾಗಿ ಕೊನೆಗೊಳ್ಳುತ್ತದೆ ಎನ್ನುವ ಸಂದೇಶವನ್ನು ಇಟ್ಟರು. ಅಸಂಗತ ನಾಟಕ ಯಶಸ್ವಿ ರಂಗ ಪ್ರಯೋಗಗಳಾಗಿ ಆ ಕಾಲದಲ್ಲಿ ಸಂಚಲನವನ್ನೇ ಮೂಡಿಸಿದ್ದಂತಹ
ನವ್ಯರ ಕೆಲವು ನಾಟಕಗಳಲ್ಲಿ ಇವರ ಈ ಮೂರು ನಾಟಕಗಳು ಬರ್ತವೆ. ಗೋಕರ್ಣದ ಗೌಡಸ್ವಾಮಿ ಅಸಂಗತ ಅಂತ ನನಗನ್ಸಲ್ಲ, ನವ್ಯದಲ್ಲಿ ಬಂದಿರಬಹುದು. ಇನ್ನೊಂದು ಉಳಿದಿದೆ ಕೊಡೆಗಳು ಅಂತ, ಇದು ಆಲ್ಬರ್ಟ್ ಕಮ್ಮುದು ವೇಟಿಂಗ್ ಫಾರ್ ಗಾಡೋ ಅಂತ ಒಂದು ನಾಟಕ ಇದೆ. ಅಲ್ಲಿ ಇಬ್ಬರು, ಅವರಿಬ್ಬರಿಗೆ ಹೆಸರಿಲ್ಲ, ಅವ್ರ ಜೊತೆ ನಾಯಿ ಬೇರೆ ಇದೆ. ಅಲ್ಲಿ ನಮ್ಮ ಧರ್ಮರಾಯನ ಜೊತೆ ನಾಯಿ ಇದ್ದಾರೆ, ಇಲ್ಲಿ ನಾಯಿ ಇಲ್ಲ. ಕನ್ನಡ ನಾಟಕದಲ್ಲಿ ಅವರಿಬ್ರು ಮಾತಾಡ್ತಾರೆ, ದೇ ಆರ್ ವೇಟಿಂಗ್ ಫಾರ್ ಸಮ್ಒನ್ ಎಲ್ಸ್, ವೇಟಿಂಗ್ ಫಾರ್ ಗಾಡ್, ಆ ಕ್ವಶನ್ ಮಾರ್ಕ್. ಗಾಡುವಿನ ನಾಟಕ ಅಲ್ವಾ ಆ ಥರ. ಇವರಿಬ್ಬರು ಏನು ಮಾಡ್ತಾರೆ, ಒಬ್ಬನ ಹೆಸರು ಯಾ ಅಂತ, ಒಬ್ಬನ ಹೆಸರು ಕ್ಷ ಅಂತ. ಅವ್ರ ಹೆಸರನ್ನು ಯಕ್ಷ ಅಂತಲೂ ಓದ್ಕೊಬೋದು ನಾವು ಈ ಕಡೆಯಿಂದ. ಈ ಕಡೆಯಿಂದ ಓದಿದ್ರೆ ಕ್ಷಯ ಅಂತಲೂ ಬರುತ್ತೆ. ಯಕ್ಷ ಅಂದರೆ ಒಳ್ಳೆಯ ಅರ್ಥ, ಕ್ಷಯ ಅಂದರೆ ಕೆಟ್ಟ ಅರ್ಥ. ಆದರೆ ನಾವು ಹೇಗೆ ತಗೊಳ್ತೀವೋ ಹಾಗೆ ಸಾಪೇಕ್ಷ ಅಭಿಪ್ರಾಯಗಳು. ಸೊ ಒಬ್ಬೊಂದು ಮುಚ್ಚಿದ ಕೊಡೆ, ಒಬ್ಬೊಂದು ಬಿಚ್ಚಿದ ಕೊಡೆ. ಕೊಡೆ ಛತ್ರಿ, ಒಬ್ಬ ಛತ್ರಿನ ಬಿಚ್ಚಿಟ್ಕೊಂಡಿದ್ದಾನೆ, ಒಬ್ಬ ಛತ್ರಿನ ಮುಚ್ಚಿಟ್ಕೊಂಡಿದ್ದಾನೆ. ಉದ್ದು ಛತ್ರಿ ಹಿಂದಿನ ಕಾಲದ್ದು, ಪುಟ್ ಛತ್ರಿ ಆಗಬಾರ್ದು. ಸರಿ, ಇಬ್ಬರು ಮಾತಾಡ್ತಾರೆ. ಅಲ್ಲಿ ಕನ್ನಡ ಭಾಷೆಯ ಒಂದು ಇದಿದೆಯಲ್ಲ, ಅಸ್ಮಿತೆ ಸೂರೆ ಹೊಡೆದಾಕ್ಬಿಡ್ತಾರೆ ಚಂಪ. ಆಮೇಲೆ ಅವನು ಒಬ್ಬ ಕೇಳ್ತಾನೆ, ಇದ್ಯಾಕೆ ಯಾವಾಗಲೂ ಕೊಡೆನ ಮುಚ್ಕೊಂಡೇ ಇದೆಯಾ, ಬಿಚ್ಚು ಕೊಡೆನ ಅಂತ. ಸರಿ, ನಾನು ಬಿಚ್ಚುತ್ತೀನಿ, ನೀನು ಮುಚ್ಚಿದೀಯಾ, ಅಷ್ಟೊತ್ತಿಂದ ಬಿಚ್ಕೊಂಡಿದ್ಯಲ್ಲ ಅಂತ. ಸರಿ, ಇವನು ಕೊಡೆ ಮುಚ್ಚುತ್ತಾನೆ, ಅವನು ಕೊಡೆ ಬಿಚ್ಚುತ್ತಾನೆ. ಮತ್ತೇನಾಯ್ತಂದರೆ ಒಬ್ಬ ಮುಚ್ಚಿದ ಕೊಡೆ, ಒಬ್ಬ ಬಿಚ್ಚಿದ ಕೊಡೆ, ಹಾಗೆ ಆಗೋದು. ಆಮೇಲೆ ಇಲ್ಲಪ್ಪ ಇಲ್ಲಪ್ಪ ನನ್ನ ಕೊಡೆ ನಾನು ಬಿಚ್ಚುತ್ತೀನಿ ಅಂತ, ಇವನು ಬಿಚ್ಚುತ್ತಾನೆ ಅವನು ಮುಚ್ಚುತ್ತಾನೆ, ಮೊದಲಿದ್ದಾಗೆ ಆಯಿತು. ಆದರೆ ಇಲ್ಲಿ ಏನು ಮಾಡುತ್ತೆ, ಅಸಂಗತ ಅಂತ ಹೇಳಿದ್ರು ಕೂಡ ಭಾರತೀಯ ನಾಟಕಗಳಲ್ಲಿ ಸಂಪೂರ್ಣ ಅಸಂಗತತೆ ಬರೋದಿಲ್ಲ, ಅನ್ನೋದು ಸಂದೇಶ ಇದ್ದೇ ಇರುತ್ತೆ. ಹೀಗಾಗಿ ತಾವು ಬದುಕಿದ್ದಷ್ಟು ಹೊತ್ತು ಕೂಡ, ಬದುಕಿದ್ದಷ್ಟು ವರ್ಷಗಳು ಕೂಡ ಅತ್ಯಂತ ಸಂಚಲನವನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ ಉಂಟು ಮಾಡಿದ ಅತ್ಯಂತ ಗುಣವಂತರು, ಅತ್ಯಂತ ನಿಷ್ಠುರರು ಒಟ್ಟಿಗೆ ಆಗಿದ್ದಂತಹ, ಅದಕ್ಕೆ ನಾನು ವಜ್ರಾದಪಿ ಕಠೋರಾರಿ ಮೃದೂನಿ ಕುಸುಮಾದಪಿ ಅಂತ ಬರೆದೆ ಅವರಿಗೆ ಲೇಖನ ಬರೀಬೇಕು ಅಂತಂದಾಗ. ಯಾಕೆಂದರೆ ನನ್ನನ್ನು ಅತ್ಯಪೂರ್ವ ವ್ಯಕ್ತಿತ್ವ, ನಾವು ಒಂದಷ್ಟು ಒಂದು 20 ವರ್ಷಗಳ ಕಾಲ ಇವರೆಲ್ಲರ ಒಡನಾಟ ನಮಗೆ ಯಾವಾಗ ಸಕ್ರಮದಲ್ಲಿ ನನ್ನ ವಿಮರ್ಶೆಗಳನ್ನೆಲ್ಲ ನಾನು ಬರೆದ ವಿಮರ್ಶೆಗಳನ್ನೆಲ್ಲ ಕಟ್ ಮಾಡಿ ಏನಾರು ಇಟ್ಕೊಂಡಿದ್ದಿದ್ರು ಒಂದು ಪುಸ್ತಕ ತರ್ಬೋದಾಗಿತ್ತು, ಹೆಚ್ಚು ಕಮ್ಮಿ ಮಾಡಿಕೊಂಡು. ಇಲ್ಲ, ಎಲ್ಲ ಹೋಯ್ತು, ಗಾಳಿಗೆ ಹೋಯ್ತು, ಯಾವುದೂ ಇಲ್ಲ ನನ್ನ ಹತ್ರ. ಹಾಗಾಗಿ ಇವರು ನಾನು ಈಗ ತಾನೇ ಹೇಳಿದ್ನಲ್ಲ, ಹಾಗೆ ನಾವು ಗುರುತು ಕವಿಯಾಗಿಯೂ ಮತ್ತು ನಾಟಕಕಾರರಾಗಿಯೂ ಮತ್ತು ಸಾಮಾಜಿಕ ಜೀವನದ ಬಹಳ ಸಾಹಿತ್ಯಿಕ ಮತ್ತು ಸಾಮಾಜಿಕ ಜೀವನದ ಬಹಳ ಮುಖ್ಯ ವ್ಯಕ್ತಿಯಾಗಿಯೂ ಗುರುತಿಸಬಹುದು. ನಮಸ್ಕಾರ.